ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಪುಣ್ಯ. ನಾನು ಬುಕ್ಕಾಪಟ್ಟಣ ಎಂಬ ಗ್ರಾಮದಲ್ಲಿ ವಾಸ ಮಾಡುತ್ತಿದ್ದೇನೆ. ನಾನು ಆಕ್ಸ್ಫರ್ಡ್ ಆಂಗ್ಲ ಮಾಧ್ಯಮ ಶಾಲೆ ಮಾರುತಿನಗರ ಬುಕ್ಕಾಪಟ್ಟಣ ಎಂಬ ಶಾಲೆಯಲ್ಲಿ 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನನ್ನ ಕ್ರೀಡಾ ಶಿಕ್ಷಕರು ಕಿರಣ್ ಕುಮಾರ್ ಸರ್. ನಾನಿಂದು ನನ್ನ ನೆಚ್ಚಿನ ಕ್ರೀಡೆಯಾದ ಬ್ಯಾಡ್ಮಿಂಟನ್ ಬಗ್ಗೆ ಕಿರು ಪರಿಚಯ ನೀಡಲು ಇಚ್ಛಿಸುತ್ತೇನೆ. ಬ್ಯಾಡ್ಮಿಂಟನ್ ಕ್ರೀಡೆಯು 19ನೇ ಶತಮಾನದ ಮಧ್ಯಭಾಗದಲ್ಲಿ ಬ್ರಿಟಿಷ್ ಇಂಡಿಯಾದಲ್ಲಿ ಈ ಕ್ರೀಡೆಯು ಪ್ರಾರಂಭವಾಗಿದೆ. ಈ ಕ್ರೀಡೆಯನ್ನು ಅಲ್ಲಿಯೇ ವಾಸಿಸುತ್ತಿದ್ದ ಬ್ರಿಟಿಷ್ ಮಿಲಿಟರಿ ಅಧಿಕಾರಿಗಳಿಂದ ಈ ಕ್ರೀಡೆಯು ಪ್ರಾರಂಭವಾಗಿದೆ ಎಂದು ಹೇಳಲಾಗುತ್ತಿದೆ. ಈ ಕ್ರೀಡೆಯು ಪೂನಾ ನಗರದಲ್ಲಿ ಅತಿ ಹೆಚ್ಚು ಜನಪ್ರಿಯ ಹೊಂದಿದೆ. ಈ ಕ್ರೀಡೆಯನ್ನು ಉನ್ನತ ದರ್ಜೆಯ ಜನರು ಉಣ್ಣೆಯ ಚೆಂಡುಗಳನ್ನು ಬಳಸಿ ಚಳಿಗಾಲದಲ್ಲಿಯೂ ಮತ್ತು ಮಳೆಗಾಲದಲ್ಲಿಯೂ ಈ ಕ್ರೀಡೆಯನ್ನು ಆಟವಾಡುತ್ತಿದ್ದರು. ಆದರೆ ಸ್ವಲ್ಪ ದಿನದ ನಂತರ ಶಟಲ್ ಕಾಕ್ ಸ್ಥಿರವಾಯಿತು. ಈ ಕ್ರೀಡೆಯು ಕಟ್ಟಕಡೆಯದಾಗಿ ಬಿಯೋಫೋರ್ಟ್ನ ಒಡೆಯ ದೊರೆತನದಲ್ಲಿ ಗ್ಲೋಸೆಸ್ಟರ್ ಶೈರ್ನ ಬ್ಯಾಡ್ಮಿಂಟನ್ ಹೌಸ್ನಲ್ಲಿ 1873ರಲ್ಲಿ ಈ ಕ್ರೀಡೆ ಉದ್ಘಾಟನೆ ಆಯಿತು. 1934ರಲ್ಲಿ ಅಂತಾರಾಷ್ಟ್ರೀಯ ಬ್ಯಾಡ್ಮಿಂಟನ್ ಫೆಡರೇಷನ್ ಕೂಡ ಪ್ರಾರಂಭವಾಯಿತು. ಹಾಗೆ 1936ರಲ್ಲಿ ಈ ಕ್ರೀಡೆಗೆ ನಮ್ಮ ದೇಶ ಭಾರತವು ಕೂಡ ಸೇರ್ಪಡೆಯಾಗುತ್ತದೆ. 1899ರಲ್ಲಿ ವಿಶ್ವದಲ್ಲೇ ಮೊದಲ ಬ್ಯಾಡ್ಮಿಂಟನ್ ಸ್ಪರ್ಧೆಯು ನಡೆಯುತ್ತದೆ. ಈಗ ನಾನು ಬ್ಯಾಡ್ಮಿಂಟನ್ ಅಲ್ಲಿ ಸಾಧನೆ ಮಾಡಿದರ ಸಾಧಕರ ಕೆಲವು ಹೆಸರುಗಳನ್ನು ಹೇಳುತ್ತೇನೆ. ಬ್ಯಾಡ್ಮಿಂಟನ್ ಕ್ರೀಡೆಯಲ್ಲಿ ನಮ್ಮ ಸಾಧಕರು ಹಲವಾರು ಚಿನ್ನದ ಪದಕಗಳು, ಕಂಚಿನ ಪದಕಗಳು, ಬೆಳ್ಳಿದ ಪದಕಗಳು ತಂದುಕೊಟ್ಟಿದ್ದಾರೆ. ಯಾರ್ಯಾರಪ್ಪ ಅಂದ್ರೆ ಪುಲ್ಲೆಲ ಗೋಪಿಚಂದ್, ಪಿವಿ ಸಿಂಧು, ಸೈನಾ ನೆಹ್ವಾಲ್, ಪ್ರಕಾಶ್ ಪಡ್ಕೋಣೆ ಇನ್ನು ಮುಂತಾದವರು. ಸೈನಾ ನೆಹ್ವಾಲ್ ರವರು ಭಾರತ ಕಂಡ ಪ್ರಖ್ಯಾತ ಬ್ಯಾಡ್ಮಿಂಟನ್ ಆಟಗಾರ್ತಿ. ಈಕೆಯು 2004ರಲ್ಲಿ ಬೀಜಿಂಗ್ ಒಲಿಂಪಿಕ್ಸ್ನಲ್ಲಿ ಕ್ವಾರ್ಟರ್ ಫೈನಲ್ಗೆ ಏರಿದವರು. ಇವರು ಅರ್ಜುನ ಪ್ರಶಸ್ತಿಯನ್ನು ಕೂಡ ನಮ್ಮ ದೇಶಕ್ಕೆ ತಂದುಕೊಟ್ಟಿದ್ದಾರೆ. ಹಾಗೆ ಪಿವಿ ಸಿಂಧು ರವರು ಕೂಡ ನಮ್ಮ ಭಾರತ ಕಂಡ ಪ್ರಖ್ಯಾತ ಬ್ಯಾಡ್ಮಿಂಟನ್ ಆಟಗಾರ್ತಿ. ಈಕೆಯು ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನಲ್ಲಿ ಕಂಚಿನ ಪದಕಗಳನ್ನು ತಂದುಕೊಟ್ಟಿದ್ದಾರೆ. ಪುಲ್ಲೆಲ ಗೋಪಿಚಂದ್ ಅವರು ಕೂಡ 2001ರಲ್ಲಿ ದ್ರೋಣಾಚಾರ್ಯ ಅವಾರ್ಡ್, ಪದ್ಮಭೂಷಣ ಅವಾರ್ಡ್, ಪದ್ಮಶ್ರೀ ಅವಾರ್ಡ್ ಇನ್ನು ಮುಂತಾದ ಪ್ರಶಸ್ತಿಗಳನ್ನು ತಂದುಕೊಟ್ಟಿದ್ದಾರೆ. ಈಗ ನೀವು ನೋಡ್ತಿದ್ದೀರಲ್ಲ, ಇದು ಬ್ಯಾಡ್ಮಿಂಟನ್ ಅಂಕಣ. ಇದರ ಉದ್ದ ಎಷ್ಟಿದೆ ಅಂದ್ರೆ 6.1 ಮೀಟರ್. ಇದರ ಅಗಲ 3.18 ಮೀಟರ್. ಇದು ಸಿಂಗಲ್ ಕೋರ್ಟ್ 5.2 ಮೀಟರ್. ಹಾಗೆಯೇ ಇಲ್ಲಿಂದ ಇಲ್ಲಿವರೆಗೆ 46 ಸೆಂಟಿಮೀಟರ್, ಇಲ್ಲಿಂದ ಇಲ್ಲಿವರೆಗೆ 76 ಸೆಂಟಿಮೀಟರ್. ಇದು ಡಬಲ್ಸ್ ಕೋರ್ಟ್ ಆಗಿರುತ್ತೆ. ಇದು ಲೆಫ್ಟ್ ಸೈಡ್ ಸರ್ವಿಸ್ ಲೈನ್, ಇದು ರೈಟ್ ಸೈಡ್ ಸರ್ವಿಸ್ ಲೈನ್, ರೈಟ್ ಸರ್ವಿಸ್ ಲೈನ್, ಲೆಫ್ಟ್ ಸರ್ವಿಸ್ ಲೈನ್ ಕೋರ್ಟ್. ಹಾಗೆ ಇದು ಶಾರ್ಟ್ ಸರ್ವಿಸ್ ಲೈನ್, ಇದು ಕೂಡ ಶಾರ್ಟ್ ಸರ್ವಿಸ್ ಲೈನ್. ಹಾಗೆ ಇದು ನೆಟ್ ಅಂತ ಕರೀತಾರೆ. ಧನ್ಯವಾದಗಳು.